हाय फ्रेंड्स, ನಿಮ್ಮೆಲ್ಲರಿಗೂ ಹಿಂದಿ ಕ್ಲಾಸ್ ಗೆ ಮತ್ತೊಮ್ಮೆ ಸ್ವಾಗತ. ಆಪ್ ಸಬ್ಕೋ ಹಿಂದಿ ಕ್ಲಾಸ್ ಮೇ ಫಿರ್ ಸೇ ಸ್ವಾಗತ ಹೈ ಫ್ರೆಂಡ್ಸ್. ಇದನ್ನ ಕ ಕಿ ಕೆ ಬಗ್ಗೆ ತಿಳ್ಕೊಳ್ಳೋಣ. ಕ್ಲಾಸ್ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯವಾಗಲ್ಲ. ಫ್ರೆಂಡ್ಸ್, ಇದನ್ನ ಕ ಕಿ ಕೆ ಬಗ್ಗೆ ತಿಳ್ಕೊಳ್ಳೋಣ. ಎಷ್ಟೋ ಜನಕ್ಕೆ ಡೌಟ್ ಇದೆ ಯಾವಾಗ ಕ ಪ್ರಯೋಗ ಮಾಡಬೇಕು, ಕಿ ಪ್ರಯೋಗ ಮಾಡಬೇಕು ಮತ್ತೆ ಕೆ ಪ್ರಯೋಗ ಮಾಡಬೇಕಂತ. ಸೊ ಈ ದಿನ ಕಲಿಯೋಣ. ಸೊ ಬನ್ನಿ ಕಲಿಯೋಣ. ಆಯೇ ಸಿಕ್ತೆ ಹೇ ಖಾನ ಯಾವಾಗ ಪ್ರಯೋಗ ಮಾಡ್ತೀವಿ, ಯಾವುದೇ ವ್ಯಕ್ತಿ ಅಥವಾ ವಸ್ತು ಬಗ್ಗೆ ನಾವು ಮಾತಾಡ್ತಿದೀವೋ ಆ ವ್ಯಕ್ತಿ ಅಥವಾ ವಸ್ತು ಏನಾದರೂ ಪುಲ್ಲಿಂಗದಲ್ಲಿದ್ದರೆ, ಏಕವಚನದಲ್ಲಿದ್ದರೆ ಆಗ ಖ ಅಂತ ಪ್ರಯೋಗ ಮಾಡ್ತೀವಿ. ಯಾವಾಗ ಮಾಡ್ತೀವಿ, ಯಾವ ವ್ಯಕ್ತಿ ಅಥವಾ ವಸ್ತು ಬಗ್ಗೆ ನಾವು ಮಾತಾಡ್ತಿದೀವೋ ಆ ವ್ಯಕ್ತಿ ಅಥವಾ ವಸ್ತು ಏನಾದರೂ ಪುಲ್ಲಿಂಗದಲ್ಲಿದ್ದು ಏಕವಚನದಲ್ಲಿದ್ದರೆ ಆಗ ನಾವು ಖ ಅಂತ ಪ್ರಯೋಗ ಮಾಡ್ತೀವಿ. ಈಗ ರಾಮನ ಸಹೋದರ, ರಾಮನ ಸಹೋದರ, ನಾವು ಸಹೋದರನ ಬಗ್ಗೆ ಮಾತಾಡ್ತಿದ್ವಿ. ಅದರಿಂದ ಸಹೋದರ ಯಾವ ವಚನದಲ್ಲಿದೆ, ಯಾವ ಲಿಂಗದಲ್ಲಿದೆ ಅಂತ ತಿಳ್ಕೋಬೇಕು. ಸಹೋದರ ಒಂದು ಪುಲ್ಲಿಂಗದಲ್ಲಾಗುತ್ತೆ ಮತ್ತೆ ಏಕವಚನದಲ್ಲಿದೆ, ಅದಕ್ಕೆ ನಾವು ಇಲ್ಲಿ ಖ ಅಂತ ಪ್ರಯೋಗ ಮಾಡ್ತೀವಿ. ಸಹೋದರ ಪುಲ್ಲಿಂಗದಲ್ಲಿದೆ ಮತ್ತೆ ಏಕವಚನದಲ್ಲಿದೆ, ಅದಕ್ಕೆ ಇಲ್ಲಿ ಖ ಅಂತ ಪ್ರಯೋಗ ಮಾಡ್ತೀವಿ. ರಾಮನ ಸಹೋದರ ಅದನ್ನ ರಾಮ್ ಕ ಭಾಯಿ ಅಂತ ಹೇಳ್ತೀವಿ. ಇಲ್ಲಿ ಭಾಯಿ ಬಂದು ಏಕವಚನದಲ್ಲಿದೆ ಮತ್ತೆ ಪುಲ್ಲಿಂಗದಲ್ಲಿದೆ, ಅದಕ್ಕೆ ರಾಮ ಕ ಭಾಯಿ ಅಂತ ಪ್ರಯೋಗ ಮಾಡ್ತೀವಿ. ಇಲ್ಲಿ ಅದಕ್ಕೆ ಖ ಅಂತ ಪ್ರಯೋಗ ಮಾಡ್ತಿದೀವಿ. ಸೊ ರಾಮನ ಸಹೋದರ ಅದನ್ನ ರಾಮ ಕ ಭಾಯಿ ಅಂತ ಹೇಳ್ತೀವಿ. ಈಗ ರಾಧೆಯ ಮಗ, ರಾಧೆಯ ಮಗನ ಅಂತ ಹೇಳ್ತೀವಿ, ರಾಧಾ ಖ ಬೇಟ ಅಂತೀವಿ. ರಾಧೆಯ ಮಗ ರಾಧಾ ಖ ಬೇಟ, ಇಲ್ಲಿ ಮಗನ ಬಗ್ಗೆ ಮಾತಾಡ್ತಿದೀವಿ. ಮಗ ಒಂದು ಪುಲ್ಲಿಂಗದಲ್ಲಿದೆ ಮತ್ತೆ ಏಕವಚನದಲ್ಲಿದೆ, ಅದಕ್ಕೆ ಇಲ್ಲಿ ಖ ಅಂತ ಪ್ರಯೋಗ ಮಾಡ್ತೀವಿ. ಸೊ ರಾಧೆಯ ಮಗ ಅದನ್ನ ರಾಧಾ ಖ ಬೇಟ ಅಂತ ಹೇಳ್ತೀವಿ. ರಮೇಶನ ಮನೆ, ರಮೇಶನ ಮನೆನ ರಮೇಶ್ ಕ ಘರ್ ಅಂತೀವಿ. ರಮೇಶನ ಮನೆ ರಮೇಶ್ ಕ ಘರ್, ಇಲ್ಲಿ ಮನೆನ ಘರ್ ಅಂತ ಹೇಳ್ತೀವಿ. ಹಿಂದಿಯಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಎರಡೇ ಇದೆ, ನಪುಂಸಕಲಿಂಗ ಇಲ್ಲ. ಇಲ್ಲಿ ಯಾವುದೇ ವಸ್ತು ಅಥವಾ ವ್ಯಕ್ತಿ ಆಗಲಿ ಪುಲ್ಲಿಂಗದಲ್ಲಿ ಬರುತ್ತೆ, ಇಲ್ಲ ಅಂದ್ರೆ ಸ್ತ್ರೀಲಿಂಗದಲ್ಲಿ ಬರುತ್ತೆ. ಪುಲ್ಲಿಂಗ ಸ್ತ್ರೀಲಿಂಗ ಎರಡೇ ಇದೆ ಹಿಂದಿಯಲ್ಲಿ. ಯಾವುದೇ ವ್ಯಕ್ತಿ ಅಥವಾ ವಸ್ತು ಎಲ್ಲ ಪುಲ್ಲಿಂಗದಲ್ಲಿ ಬರುತ್ತೆ, ಇಲ್ಲ ಅಂದ್ರೆ ಸ್ತ್ರೀಲಿಂಗದಲ್ಲಿ ಬರುತ್ತೆ. ಅದಕ್ಕೆ ನಾವು ರಮೇಶನ ಮನೆ ಅಂದಾಗ ಇಲ್ಲಿ ರಮೇಶ್ ಕ ಘರ್ ಅಂತೀವಿ. ಏನಕಂದ್ರೆ ಘರ್ ಅನ್ನೋದು ಪುಲ್ಲಿಂಗದಲ್ಲಿ ಬರುತ್ತೆ ಮತ್ತೆ ಏಕವಚನದಲ್ಲಿದೆ. ಘರ್ನ ಪುಲ್ಲಿಂಗ ಅಂತ ಹೇಳ್ತಾರೆ ಮತ್ತೆ ಏಕವಚನದಲ್ಲಿದೆ, ಅದಕ್ಕೆ ರಮೇಶನ ಮನೆನ ರಮೇಶ್ ಕ ಘರ್ ಅಂತ ಹೇಳ್ತೀವಿ. ಮನೆನ ಘರ್ ಅಂತ ಹೇಳ್ತೀವಿ. ಮನೆ ಬಂದು ಏಕವಚನದಲ್ಲಿದೆ ಮತ್ತೆ ಪುಲ್ಲಿಂಗದಲ್ಲಿದೆ, ಅದಕ್ಕೆ ಇಲ್ಲಿ ಖ ಅಂತ ಪ್ರಯೋಗ ಮಾಡ್ತೀವಿ. ಸೊ ರಮೇಶನ ಮನೆ ಅದನ್ನ ರಮೇಶ್ ಕ ಘರ್ ಅಂತ ಹೇಳ್ತೀವಿ. ಈಗ ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಯಾವಾಗ ಖ ಪ್ರಯೋಗ ಮಾಡ್ತೀವಿ ಅಂತ. ಯಾವಾಗ ಮಾಡ್ತೀವಿ, ಯಾವುದೇ ವ್ಯಕ್ತಿ ಅಥವಾ ವಸ್ತು ಬಗ್ಗೆ ನಾವು ಮಾತಾಡ್ತಿದೀವೋ ಆ ವ್ಯಕ್ತಿ ಅಥವಾ ವಸ್ತು ಏನಾದರೂ ಪುಲ್ಲಿಂಗದಲ್ಲಿದ್ದು ಏಕವಚನದಲ್ಲಿದ್ದರೆ ಆಗ ಅದನ್ನ ಅಲ್ಲಿ ನಾವು ಖ ಅಂತ ಪ್ರಯೋಗ ಮಾಡ್ತೀವಿ. ಈಗ ಕಿ ಬಗ್ಗೆ ತಿಳ್ಕೊಳ್ಳೋಣ. ಕಿ ಕಿ ಯಾವಾಗ ಪ್ರಯೋಗ ಮಾಡ್ತೀವಿ, ಯಾವ ವ್ಯಕ್ತಿ ಅಥವಾ ವಸ್ತು ಬಗ್ಗೆ ನಾವು ಮಾತಾಡ್ತಿದೀವೋ ಆ ವ್ಯಕ್ತಿ ಅಥವಾ ವಸ್ತು ಏನಾದರೂ ಸ್ತ್ರೀಲಿಂಗದಲ್ಲಿದ್ದು ಅದು ಏಕವಚನನಾಗಲಿ ಅಥವಾ ಬಹುವಚನನಾಗಲಿ, ಆಗ ನಾವು ಕಿ ಅಂತ ಪ್ರಯೋಗ ಮಾಡ್ತೀವಿ. ಯಾವ ವಸ್ತು ಅಥವಾ ವ್ಯಕ್ತಿ ಬಗ್ಗೆ ಮಾತಾಡ್ತಿದೀವೋ ಆ ವಸ್ತು ಅಥವಾ ವ್ಯಕ್ತಿ ಸ್ತ್ರೀಲಿಂಗದಲ್ಲಿರಬೇಕು ಮತ್ತೆ ಏಕವಚನನಾಗಿರ್ಬೋದು ಬಹುವಚನನಾಗಿರ್ಬೋದು, ಆಗ ನಾವು ಕಿ ಅಂತ ಪ್ರಯೋಗ ಮಾಡ್ತೀವಿ. ಈಗ ರಾಜನ ಪತ್ನಿ, ರಾಜನ ಪತ್ನಿನ ಹಿಂದಿನ ಹೇಳ್ತೀವಿ ರಾಜ್ ಕಿ ಪತ್ನಿ ಅಂತೀವಿ. ರಾಜನ ಪತ್ನಿ, ರಾಜ್ ಕಿ ಪತ್ನಿ, ಇಲ್ಲಿ ಪತ್ನಿ ಬಗ್ಗೆ ಮಾತಾಡ್ತಿದ್ದೀವಿ. ಪತ್ನಿ ಬಂದು ಸ್ತ್ರೀಲಿಂಗದಲ್ಲಿದೆ ಮತ್ತೆ ಏಕವಚನದಲ್ಲಿದೆ, ಅದಕ್ಕೆ ಇಲ್ಲಿ ನಾವು ರಾಜ್ ಕಿ ಪತ್ನಿ ಅಂತ ಹೇಳ್ತೀವಿ. ಪತ್ನಿ ಏಕವಚನದಲ್ಲಿ ಮತ್ತೆ ಸ್ತ್ರೀಲಿಂಗದಲ್ಲಿದೆ, ಅದಕ್ಕೆ ರಾಜನ ಪತ್ನಿನ ರಾಜ್ ಕಿ ಪತ್ನಿ ಅಂತ ಪ್ರಯೋಗ ಮಾಡ್ತೀವಿ. ಆದ್ದರಿಂದ ಇಲ್ಲಿ ನಾವು ಕಿ ಅಂತ ಪ್ರಯೋಗ ಮಾಡ್ತಿದ್ದೀವಿ. ಈಗ ಸುರೇಶನ ಮಗಳು, ಸುರೇಶನ ಮಗಳನ್ನ ಸುರೇಶ್ ಕಿ ಭೇಟಿ ಅಂತೀವಿ. ಸುರೇಶನ ಮಗಳು, ಸುರೇಶ್ ಕಿ ಭೇಟಿ, ಏನಕಂದ್ರೆ ನಾವು ಭೇಟಿ ಬಗ್ಗೆ, ಮಗಳು ಬಗ್ಗೆ ಮಾತಾಡ್ತಿದ್ದೀವಿ. ಮಗಳನ್ನ ಭೇಟಿ ಅಂತಾರೆ. ಸೊ ಮಗಳು ಬಗ್ಗೆ ಮಾತಾಡ್ತಿದ್ದೀವಿ. ಮಗಳು ಬಂದು ಏಕವಚನದಲ್ಲಿದೆ ಮತ್ತೆ ಸ್ತ್ರೀಲಿಂಗದಲ್ಲಿದೆ, ಅದಕ್ಕೆ ಇಲ್ಲಿ ಕಿ ಅಂತ ಪ್ರಯೋಗ ಮಾಡ್ತೀವಿ. ಸುರೇಶ್ ಕಿ ಭೇಟಿ ಅಂತ ಹೇಳ್ತೀವಿ. ಅದೇ ಸೀತೆಯ ಹೆಣ್ಣು ಮಕ್ಕಳು, ಈಗ ಮಗಳು ಏಕವಚನದಲ್ಲಾಯ್ತು, ಹೆಣ್ಣು ಮಕ್ಕಳು ಅದು ಬಹುವಚನದಲ್ಲಾಯ್ತು. ಸೊ ಮಗಳನ್ನ ಭೇಟಿ ಅಂತೀವಿ, ಅದೇ ಹೆಣ್ಣು ಮಕ್ಕಳನ್ನ ಭೇಟಿಯ ಅಂತ ಹೇಳ್ತೀವಿ. ಸೊ ಸುರೇಶನ ಮಗಳು ಸುರೇಶ್ ಕಿ ಭೇಟಿ, ವೈ ಸೀತೆಯ ಹೆಣ್ಣು ಮಕ್ಕಳನ್ನ ಸೀತಾ ಕಿ ಭೇಟಿಯ ಅಂತೀವಿ. ಸೀತಾ ಕಿ ಭೇಟಿಯ, ಇಲ್ಲಿ ಕಿ ಏನಕ್ಕೆ ಪ್ರಯೋಗ ಮಾಡ್ತಿದ್ದೀವಿ ಅಂದರೆ ಹೆಣ್ಣು ಮಕ್ಕಳು ಅದು ಬಹುವಚನದಲ್ಲಿದೆ ಮತ್ತೆ ಸ್ತ್ರೀಲಿಂಗದಲ್ಲಿದೆ, ಅದಕ್ಕೆ ಕಿ ಅಂತ ಪ್ರಯೋಗ ಮಾಡ್ತಿದ್ದೀವಿ. ಸೊ ಕೀನ ಯಾವಾಗ ಪ್ರಯೋಗ ಮಾಡ್ತೀವಿ, ಯಾವ ವ್ಯಕ್ತಿ ಅಥವಾ ವಸ್ತು ಬಗ್ಗೆ ಮಾತಾಡ್ತಿದ್ದೀವೋ ಅದು ಸ್ತ್ರೀಲಿಂಗದಲ್ಲಿದ್ದು ಅದು ಏಕವಚನದಲ್ಲೇ ಆಗಲಿ ಅಥವಾ ಬಹುವಚನದಲ್ಲೇ ಆಗಲಿ ಇದ್ದಾಗ ಆಗ ನಾವು ಕಿ ಅಂತ ಪ್ರಯೋಗ ಮಾಡ್ತೀವಿ. ಈಗ ಕೆ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕೆ ಯಾವಾಗ ಪ್ರಯೋಗ ಮಾಡ್ತೀವಿ, ಯಾವ ವ್ಯಕ್ತಿ ಅಥವಾ ವಸ್ತು ಬಗ್ಗೆ ನಾವು ಮಾತಾಡ್ತಿದ್ದೀವೋ ಆ ವ್ಯಕ್ತಿ ಅಥವಾ ವಸ್ತು ಏನಾದರೂ ಪುಲ್ಲಿಂಗದಲ್ಲಿದ್ದು ಬಹುವಚನದಲ್ಲಿದ್ದರೆ ಆಗ ಪ್ರಯೋಗ ಮಾಡ್ತೀವಿ. ಇಲ್ಲಾಂದರೆ ಯಾವ ವ್ಯಕ್ತಿ ಅಥವಾ ವಸ್ತು ಬಗ್ಗೆ ನಾವು ಮಾತಾಡ್ತಿದ್ದೀವೋ ಆ ವ್ಯಕ್ತಿಗೆ ನಾವು ಗೌರವದಿಂದ ಮಾತಾಡ್ತಿದ್ದೀವಿ ಅಥವಾ ಆದರ ಕೊಡ್ತಿದ್ದೀವಿ, ಆಗ ನಾವು ಕೆ ಅಂತ ಪ್ರಯೋಗ ಮಾಡ್ತೀವಿ. ಯಾವಾಗ ಮಾಡ್ತೀವಿ, ಯಾವ ವ್ಯಕ್ತಿ ಬಗ್ಗೆ ವಸ್ತು ಬಗ್ಗೆ ನಾವು ಮಾತಾಡ್ತಿದ್ದೀವೋ ಆ ವ್ಯಕ್ತಿ ಅಥವಾ ವಸ್ತು ಏನಾದರೂ ಪುಲ್ಲಿಂಗದಲ್ಲಿದ್ದು ಬಹುವಚನದಲ್ಲಿದ್ದರೆ ಆಗ ಕೆ ಅಂತ ಪ್ರಯೋಗ ಮಾಡ್ತೀವಿ. ಮತ್ತೊಂದು, ಯಾವ ವ್ಯಕ್ತಿ ಅಥವಾ ವಸ್ತು ಬಗ್ಗೆ ನಾವು ಮಾತಾಡ್ತಿದ್ದೀವೋ ಆ ವ್ಯಕ್ತಿಗೆ ನಾವು ಆದರ ಕೊಟ್ಟು ಮಾತಾಡ್ತಿದ್ದೀರಿ ಅಥವಾ ಗೌರವದಿಂದ ಮಾತಾಡ್ತಿದ್ದಾಗ ಆಗ ನಾವು ಕೆ ಅಂತ ಪ್ರಯೋಗ ಮಾಡ್ತೀವಿ.
ರಾಮನ ತಂದೆ ತಾಯಿ, ರಾಮನ ತಂದೆ ತಾಯಿನ ರಾಮ್ಕೆ ಮಾತಾ ಪಿತಾ ಅಂತೀವಿ. ಯಾಕಂದ್ರೆ ತಂದೆ ತಾಯಿ ಅವ್ರಿಗೆ ನಾವು ಗೌರವ ಕೊಡ್ತಿದ್ದೀವಿ, ಗೌರವದಿಂದ ಮಾತಾಡ್ತಿದ್ದೀವಿ. ಅದಕ್ಕೆ ನಾವು ಇಲ್ಲಿ ಕೆ ಮಾತಾ ಪಿತಾ ಅಂತೀವಿ. ರಾಮನ ತಂದೆ ತಾಯಿಯನ್ನ ರಾಮ್ಕೆ ಮಾತಾ ಪಿತಾ ಅಂತ ಹೇಳ್ತೀವಿ. ಅದೇ ಸುರೇಶನ ತಾತ, ಸುರೇಶನ ತಾತನ ಸುರೇಶ್ಗೆ ದಾದಾಜಿ ಅಂತೀವಿ. ಯಾಕಂದ್ರೆ ತಾತ ದಾದಾಜಿ ಅವ್ರಿಗೆ ನಾವು ಆದರ ಕೊಡ್ತಿದ್ದೀವಿ, ಗೌರವದಿಂದ ಮಾತಾಡ್ತಿದ್ವಿ. ಅದಕ್ಕೆ ಇಲ್ಲಿ ಸುರೇಶ್ಗೆ ದಾದಾಜಿ ಅಂತ ಹೇಳ್ತೀವಿ. ಸುರೇಶ್ನ ತಾತ ಅವ್ರನ್ನ ಸುರೇಶ್ಗೆ ದಾದಾಜಿ ಅಂತೀವಿ. ಈಗ ಸೀತೆಯ ಆಟಿಕೆಗಳು, ಆಟಿಕೆಗಳನ್ನ ಕಿಲೋನ ಅಂತಾರೆ ಹಿಂದಿಯಲ್ಲಿ. ಸೊ ಆಟಿಕೆಗಳು ಬಹುವಚನ ಆಯ್ತು, ಅದನ್ನ ಕಿಲೋನೆ ಅಂತಾರೆ. ಆಟಿಕೆ ಕಿಲೋನ, ಆಟಿಕೆಗಳು ಕಿಲೋನೆ ಅಂತಾರೆ. ಇಲ್ಲಿ ಕಿಲೋನೆ ಈ ಬಹುವಚನದಲ್ಲಿದೆ ಮತ್ತು ಪುಲ್ಲಿಂಗದಲ್ಲಿದೆ. ಕಿಲೋನ ಹಿಂದಿಯಲ್ಲಿ ಪುಲ್ಲಿಂಗದಲ್ಲಿ ಬರುತ್ತೆ. ಈಗ ಕಿಲೋನೆ ಅನ್ನೋದು ಬಹುವಚನ ಆಗುತ್ತೆ, ಪುಲ್ಲಿಂಗ ಮತ್ತೆ ಬಹುವಚನ ಇದೆ, ಅದಕ್ಕೆ ಇಲ್ಲಿ ಕೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಸೀತೆಯ ಆಟಿಕೆಗಳನ್ನ ಸೀತಾಕೆ ಕಿಲೋನೆ ಅಂತ ಹೇಳ್ತಾರೆ. ಅದೇ ಇಲ್ಲಿ ಸೀತೆಯ ಹೆಣ್ಣು ಮಕ್ಕಳು ಬದಲು ಸೀತೆಯ ಗಂಡು ಮಕ್ಕಳು, ಸೀತೆಯ ಹೆಣ್ಣು ಮಕ್ಕಳು ಬದಲು ಸೀತೆಯ ಗಂಡು ಮಕ್ಕಳು ಅಂತ ಹೇಳ್ಬೇಕಾದ್ರೆ ಅವಾಗ ಏನ್ ಹೇಳ್ತೀವಿ, ಸೀತಾಕೆ ಬೇಟೆ ಅಂತ ಹೇಳ್ತೀವಿ. ಸೀತಾಕೆ ಬೇಟೆ ಅಂದ್ರೆ ಗಂಡು ಮಕ್ಕಳನ್ನ ಬೇಟೆ ಅಂತೀವಿ. ಒಂದು ಮಗ ಬಂದು ಪುಲ್ಲಿಂಗ ಆಗುತ್ತೆ, ಮಗ ಏಕವಚನ, ಅದೇ ಗಂಡು ಮಕ್ಕಳು ಬಹುವಚನ ಆಗುತ್ತೆ. ಆಗ ಗಂಡು ಮಕ್ಕಳನ್ನ ಹಿಂದಿಯಲ್ಲಿ ಬೇಟೆ ಅಂತಾರೆ, ಮಗನ ಬೇಟ, ಗಂಡು ಮಕ್ಕಳು ಬೇಟೆ ಅಂತ ಹೇಳ್ತಾರೆ. ಈಗ ಸೀತೆಯ ಗಂಡು ಮಕ್ಕಳು ಅದನ್ನ ಹಿಂದಿ ಹೇಳ್ತಾರೆ ಸೀತಾಕೆ ಬೇಟೆ ಅಂತೀವಿ. ಇಲ್ಲಿ ಕೆ ಬೇಟೆ ಏನ್ ಪ್ರಯೋಗ ಮಾಡ್ತಿದೀವಿ, ಬೇಟೆ ಬಂದು ಗಂಡು ಮಕ್ಕಳು ಅದು ಬಹುವಚನ ಆಯ್ತು, ಮತ್ತೆ ಅದು ಪುಲ್ಲಿಂಗದಲ್ಲಿದೆ, ಅದಕ್ಕೆ ಇಲ್ಲಿ ಕೆ ಅಂತ ಪ್ರಯೋಗ ಮಾಡ್ತೀವಿ. ಸೀತೆಯ ಗಂಡು ಮಕ್ಕಳು ಅದನ್ನ ಸೀತಾಕೆ ಬೇಟೆ ಅಂತ ಹೇಳ್ತೀವಿ. ಫ್ರೆಂಡ್ಸ್ ಈಗ ಅರ್ಥ ಆಯ್ತಲ್ಲ ಕಾ ಕಿ ಕೆ ಯಾವಾಗ ಪ್ರಯೋಗ ಮಾಡ್ತೀವಿ ಅಂತ. ಈಗ ಮತ್ತಷ್ಟು ಉದಾಹರಣೆಗಳನ್ನ ತಿಳ್ಕೊಳ್ಳೋಣ. ಈಗ ರಾಮನ ಸಹೋದರ ಆಡುತ್ತಿದ್ದಾನೆ, ರಾಮನ ಸಹೋದರ ಆಡುತ್ತಿದ್ದಾನೆ. ಈಗ ಯಾರ ಬಗ್ಗೆ ಮಾತಾಡ್ತಿದ್ದೀವಿ, ಸಹೋದರನ ಬಗ್ಗೆ ಮಾತಾಡ್ತಿದ್ದೀವಿ. ಯಾವ ಲಿಂಗದಲ್ಲಿದೆ, ಪುಲ್ಲಿಂಗದಲ್ಲಿದೆ. ಯಾವ ವಚನದಲ್ಲಿದೆ, ಏಕವಚನದಲ್ಲಿದೆ. ಅದಕ್ಕೆ ಇಲ್ಲಿ ಕಾ ಅಂತ ಪ್ರಯೋಗ ಮಾಡ್ತೀವಿ. ಸೊ ರಾಮನ ಸಹೋದರ ಆಡುತ್ತಿದ್ದಾನೆ, ಅದನ್ನ ರಾಮ್ ಕಾ ಬಾಯಿ ಖೇಲ್ ರಹಾ ಹೇ ಅಂತ ಹೇಳ್ತೀವಿ. ಅದೇ ರಾಮನ ಸಹೋದರಿ ಆಡುತ್ತಿದ್ದಾಳೆ, ಈ ಸಹೋದರನ ಸಹೋದರಿ ಮಾಡೋಣ. ಈಗ ರಾಮನ ಸಹೋದರಿ ಆಡುತ್ತಿದ್ದಾಳೆ, ಅವಾಗ ಸಹೋದರಿ ಸ್ತ್ರೀಲಿಂಗದಲ್ಲಿ ಬರುತ್ತೆ ಮತ್ತೆ ಏಕವಚನದಲ್ಲಿದೆ. ಆಗ ನಾವು ಯಾವ ಏನು ಪ್ರಯೋಗ ಮಾಡಬೇಕು, ಕಿ ಅಂತ ಪ್ರಯೋಗ ಮಾಡಬೇಕು. ಏನ್ ಪ್ರಯೋಗ ಮಾಡಬೇಕು, ಕಿ ಅಂತ ಪ್ರಯೋಗ ಮಾಡಬೇಕು. ಈಗ ರಾಮನ ಸಹೋದರಿ ಆಡುತ್ತಿದ್ದಾಳೆ, ಅದನ್ನ ಏನ್ ಹೇಳ್ತೀವಿ, ರಾಮ್ ಕಿ ಬಹನ್ ಖೇಲ್ ರಹಿ ಹೇ. ಸಹೋದರಿನ ಬಹನ್ ಅಂತಾರೆ. ಸೊ ರಾಮ್ ಕಿ ಬಹನ್ ಖೇಲ್ ರಹಿ ಹೇ ಅಂತ ಹೇಳ್ತೀವಿ. ಖೇಲ್ ರಹಾ ಹೇ ಆಡುತ್ತಿದ್ದಾನೆ, ಆಡುತ್ತಿದ್ದಾಳೆ, ಖೇಲ್ ರಹಿ ಹೇ. ಸೊ ರಾಮ್ ಕಿ ಬಹನ್ ಖೇಲ್ ರಹಿ ಹೇ ಅಂತ ಪ್ರಯೋಗ ಮಾಡ್ತೀವಿ. ಸೊ ರಾಮನ ಸಹೋದರಿ ಆಡುತ್ತಿದ್ದಾಳೆ, ಅದನ್ನ ಏನ್ತೀವಿ, ರಾಮ್ ಕಿ ಬಹನ್ ಖೇಲ್ ರಹಿ ಹೇ. ಇಲ್ಲಿ ಬಹನ್ ಸ್ತ್ರೀಲಿಂಗದಲ್ಲಾಯ್ತು ಮತ್ತೆ ಏಕವಚನದಲ್ಲಾಯ್ತು, ಅದಕ್ಕೆ ಇಲ್ಲಿ ಕಿ ಅಂತ ಪ್ರಯೋಗ ಮಾಡ್ತೀವಿ. ಸೊ ರಾಮನ ಸಹೋದರ ಆಡುತ್ತಿದ್ದಾನೆ, ಅದನ್ನ ರಾಮ್ ಕ ಬಾಯಿ ಖೇಲ್ ರಾಹೆ. ಅದೇ ರಾಮನ ಸಹೋದರಿ ಆಡುತ್ತಿದ್ದಾಳೆ, ಅದನ್ನ ರಾಮ್ ಕಿ ಬಹನ್ ಖೇಲ್ ರಹಿ ಅಂತ ಹೇಳ್ತೀವಿ. ಈಗ ರಾಧೆಯ ಮಗ ಚೆನ್ನಾಗಿ ಓದುತ್ತಾನೆ, ರಾಧೆಯ ಮಗ ಚೆನ್ನಾಗಿ ಓದುತ್ತಾನೆ, ಅದನ್ನ ಹಿಂದಿನ ಹೇಳ್ತೀವಿ. ರಾಧೆಯ ಮಗ, ರಾಧಾ ಕ ಬೇಟ, ಚೆನ್ನಾಗಿ ಅಚ್ಚ ಓದುತ್ತಾನೆ ಪಡ್ತಾ ಹೇ. ಸೊ ರಾಧೆಯ ಮಗ ಚೆನ್ನಾಗಿ ಓದ್ತಾನೆ, ಅದನ್ನ ಹಿಂದಿಯಲ್ಲಿ ರಾಧಾ ಕ ಬೇಟ ಅಚ್ಚ ಪಡ್ತಾ ಹೇ ಅಂತ ಹೇಳ್ತೀವಿ. ರಾಧೆ ಮಗ ಚೆನ್ನಾಗಿ ಓದುತ್ತಾನೆ, ಅದನ್ನ ಹಿಂದಿಯಲ್ಲಿ ರಾಧಾ ಕ ಬೇಟ ಅಚ್ಚ ಪಡ್ತಾ ಹೇ. ಇಲ್ಲಿ ಖಾ ಬೇಟ ಪ್ರಯೋಗ ಮಾಡ್ತಿದೀವಿ, ಏನಂದ್ರೆ ಬೇಟ ಒಂದು ಏಕವಚನದಲ್ಲಿದೆ ಮತ್ತೆ ಪುಲ್ಲಿಂಗದಲ್ಲಿದೆ, ಅದಕ್ಕೆ ಖಾ ಅಂತ ಪ್ರಯೋಗ ಮಾಡ್ತೀವಿ. ಅದೇ ಇಲ್ಲಿ ರಾಧೆಯ ಮಗಳು ಚೆನ್ನಾಗಿ ಓದುತ್ತಾಳೆ, ಅವಾಗ ಏನಂತ ಹೇಳ್ತೀವಿ, ರಾಧಾ ಕಿ ಬೇಟಿ ಅಚ್ಚ ಪಡ್ತಿ ಹೇ. ಇದರ ಪಡ್ತಿ ಹೇ ಅಂತ ಹೇಳ್ತೀವಿ. ರಾಧೆಯ ಮಗಳು ಚೆನ್ನಾಗಿ ಓದುತ್ತಾಳೆ, ಅದನ್ನ ರಾಧಾ ಕಿ ಬೇಟಿ ಅಚ್ಚ ಪಡ್ತಿ ಹೇ ಅಂತ ಹೇಳ್ತೀವಿ. ಇವಾಗ ಸುರೇಶನ ಮಗಳು ತುಂಬಾ ಒಳ್ಳೆಯವಳು, ಸುರೇಶನ ಮಗಳು ತುಂಬಾ ಒಳ್ಳೆಯವಳು, ಅದನ್ನ ಹಿಂದಿನ ಹೇಳ್ತೀವಿ, ಸುರೇಶ್ ಕಿ ಬೇಟಿ ಬಹುತ್ ಅಚ್ಚಿ ಹೇ. ಇಲ್ಲಿ ಸುರೇಶನ ಮಗಳು, ಸುರೇಶ್ ಕಿ ಬೇಟಿ ತುಂಬಾ ಬಹುತ್ ಒಳ್ಳೆಯವಳು ಅಚ್ಚಿ ಹೇ. ಒಳ್ಳೆಯವಳು ಅದನ್ನ ಅಚ್ಚಿ ಹೇ ಅಂತ ಹೇಳ್ತೀವಿ. ಇದು ಸ್ತ್ರೀಲಿಂಗದಲ್ಲಾಯ್ತು. ಸುರೇಶನ ಮಗಳು ತುಂಬಾ ಒಳ್ಳೆಯವಳು, ಅದನ್ನ ಹಿಂದಿಯಲ್ಲಿ ಸುರೇಶ್ ಕಿ ಬೇಟಿ ಬಹುತ್ ಅಚ್ಚಿ ಹೇ. ಇಲ್ಲಿ ಬೇಟಿ ಸ್ತ್ರೀಲಿಂಗದಲ್ಲಾಯ್ತು ಮತ್ತೆ ಏಕವಚನದಲ್ಲಾಯ್ತು, ಅದಕ್ಕೆ ಇಲ್ಲಿ ಕಿ ಅಂತ ಪ್ರಯೋಗ ಮಾಡ್ತೀವಿ. ಸೊ ಸುರೇಶ್ಗೆ ಭೇಟಿ ಬಹುತ್ ಅಚ್ಚಿಯೇ. ಅದನ್ನೇ ನೀವು ಪುಲ್ಲಿಂಗದಲ್ಲಿ ಹೇಳ್ಬೇಕಂದ್ರೆ ಸುರೇಶನ ಮಗ ತುಂಬಾ ಒಳ್ಳೆಯವನು, ಅದನ್ನ ಹಿಂದೆ ಹೇಳ್ತೀವಿ, ಸುರೇಶನ ಮಗ ಸುರೇಶ್ ಕ ಬೇಟ ತುಂಬಾ ಒಳ್ಳೆಯವನು ಬಹುತ್ ಅಚ್ಚಾಹೆ. ಒಳ್ಳೆಯವನು ಅಚ್ಚಾಹೆ ಅಂತ ಹೇಳ್ತೀವಿ. ಒಳ್ಳೆಯವಳಿಗೆ ಅಚ್ಚಿ ಹೇ, ಅದು ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ, ಅಚ್ಚಾಹೆ ಓ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಸೊ ಸುರೇಶನ ಮಗನು ತುಂಬಾ ಒಳ್ಳೆಯವನು, ಅದನ್ನ ಸುರೇಶ್ ಕ ಬೇಟ ಬಹುತ್ ಅಚ್ಚಾಹೆ ಅಂತ ಹೇಳ್ತೀವಿ. ಖಾ ಬೇಟ, ಖಾ ಏನಕ್ಕೆ ಪ್ರಯೋಗ ಮಾಡ್ತಿದ್ವಿ, ಬೇಟ ಅನ್ನೋದು ಏಕವಚನ ಆಯ್ತು ಮತ್ತೆ ಪುಲ್ಲಿಂಗದಲ್ಲಿದೆ, ಅದಕ್ಕೆ ಖಾ ಬೇಟ ಅಂತ ಪ್ರಯೋಗ ಮಾಡ್ತೀವಿ. ಈಗ ಸುರೇಶನ ಮಗಳು ತುಂಬಾ ಒಳ್ಳೆಯವಳು, ಅದನ್ನ ಸುರೇಶ್ ಕಿ ಬೇಟಿ ಬಹುತ್ ಅಚ್ಚಿಯೇ. ಅದೇ ಸುರೇಶನ ಮಗ ತುಂಬಾ ಒಳ್ಳೆಯವನು, ಅದನ್ನ ಸುರೇಶ್ ಕ ಬೇಟ ಬಹುತ್ ಅಚ್ಚಾಹೆ ಅಂತ ಹೇಳ್ತೀವಿ. ಈಗ ಸುರೇಶನ ಹೆಣ್ಣು ಮಕ್ಕಳು ತುಂಬಾ ಒಳ್ಳೆಯವರು,
ಸುರೇಶನ ಹೆಣ್ಣು ಮಕ್ಕಳು ತುಂಬಾ ಒಳ್ಳೆಯವರು, ಅದನ್ನು ಹಿಂದಿ ಹೇಳ್ತೀವಿ. ಸುರೇಶ್ ಕಿ ಬೇಟಿಯ ಬಹುತ ಅಚ್ಚೆ ಹೇ, ಒಳ್ಳೆಯವರು ಈ ಬಹುವಚನದಲ್ಲಾಯ್ತು, ಅದಕ್ಕೆ ಅಚ್ಚೆ ಅಂತ ಹೇಳ್ತೀವಿ. ಸೊ ಅಚ್ಚ ಹೇ ಓ ಪುಲ್ಲಿಂಗ ಏಕವಚನ, ಅಚ್ಚಿ ಹೇ ಓ ಸ್ತ್ರೀಲಿಂಗ ಏಕವಚನದಲ್ಲಾಯ್ತು, ಅದೇ ಅಚ್ಚೆ ಹೇ ಈ ಬಹುವಚನದಲ್ಲಿ ಪ್ರಯೋಗ ಮಾಡ್ತಾರೆ. ಈಗ ಸುರೇಶನ ಹೆಣ್ಣು ಮಕ್ಕಳು ತುಂಬಾ ಒಳ್ಳೆಯವರು. ಈಗ ಸುರೇಶ್ ಕಿ ಬೇಟಿಯ ಬಹುತ ಅಚ್ಚೆ ಹೇ, ಇಲ್ಲಿ ಬೇಟಿಯ ಹೆಣ್ಣು ಮಕ್ಕಳು ಬೇಟಿಯ ಅಂತ ಹೇಳ್ತಾರೆ, ಅದು ಬಹುವಚನದಲ್ಲಿದೆ ಮತ್ತೆ ಸ್ತ್ರೀಲಿಂಗದಲ್ಲಿದೆ, ಅದಕ್ಕೆ ಇಲ್ಲಿ ಕಿ ಅಂತ ಪ್ರಯೋಗ ಮಾಡ್ತೀವಿ. ಸೊ ಸುರೇಶ್ ಕಿ ಬೇಟಿಯ ಬಹು ತಚ್ಚೆ ಹೇ, ಇಲ್ಲಿ ಇದನ್ನ ನೀವು ಸುರೇಶನ ಗಂಡು ಮಕ್ಕಳು ತುಂಬಾ ಒಳ್ಳೆಯವರು ಅದನ್ನೇನಂತ ಹೇಳ್ತೀರಾ, ಸುರೇಶನ ಗಂಡು ಮಕ್ಕಳು ತುಂಬಾ ಒಳ್ಳೆಯವರು, ಅದನ್ನ ಹಿಂದಿಯಲ್ಲಿ ಸುರೇಶ್ ಕೆ ಬೇಟೆ, ಗಂಡು ಮಕ್ಕಳನ್ನ ಬೇಟೆ ಅಂತ ಹೇಳ್ತಾರೆ. ಸುರೇಶ್ ಕೆ ಬೇಟೆ ಬಹುತ್ ಅಚ್ಚೆ ಹೇ, ಇಲ್ಲಿ ಕೇಗ ಪ್ರಯೋಗ ಮಾಡ್ತೀವಿ, ಏನಕಂದ್ರೆ ಬೇಟೆ ಅನ್ನೋದು ಪುಲ್ಲಿಂಗ ಆಯ್ತು ಮತ್ತೆ ಬಹುವಚನ ಆಯ್ತು, ಅದಕ್ಕೆ ಇಲ್ಲಿ ಕೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಸುರೇಶನ ಗಂಡು ಮಕ್ಕಳು ತುಂಬಾ ಒಳ್ಳೆಯವರು, ಅದನ್ನ ಸುರೇಶ್ ಕೆ ಬೇಟೆ ಬಹುತ ಅಚ್ಚೆ ಹೇ ಅಂತ ಹೇಳ್ತೀವಿ. ಈಗ ಬೆಕ್ಕಿನ ಮರಿಗಳು ತುಂಬಾ ಮುದ್ದಾಗಿವೆ, ಬೆಕ್ಕಿನ ಮರಿಗಳು ತುಂಬಾ ಮುದ್ದಾಗಿವೆ, ಬೆಕ್ಕಿನ ಮರಿಗಳನ್ನ ಹಿಂದಿಯಲ್ಲಿ ಬಿಲ್ಲಿಕೆ ಬಚ್ಚೆ ಅಂತಾರೆ. ಬೆಕ್ಕಿನ ಮರಿಗಳು ಬಿಲ್ಲಿಕೆ ಬಚ್ಚೆ ತುಂಬಾ ಮುದ್ದಾಗಿವೆ, ಬಹುತ್ ಪ್ಯಾರೆ ಹೇ, ತೊ ಬೆಕ್ಕಿನ ಮರಿಗಳು ತುಂಬಾ ಮುದ್ದಾಗಿವೆ, ಅದನ್ನ ಬಿಲ್ಲಿಕೆ ಬಚ್ಚೆ ಬಹುತ್ ಪ್ಯಾರೆ ಹೇ ಅಂತ ಹೇಳ್ತೀವಿ. ಇಲ್ಲಿ ಬಚ್ಚೆ ಬಂದು ಪುಲ್ಲಿಂಗ ಆಗುತ್ತೆ ಮತ್ತೆ ಬಹುವಚನ ಆಗುತ್ತೆ, ಬಚ್ಚ ಅದನ್ನ ಪುಲ್ಲಿಂಗ ಅಂತ ಹೇಳ್ತಾರೆ, ಇಲ್ಲಿ ಬಚ್ಚೆ ಅದು ಬಹುವಚನ ಆಯ್ತು ಮತ್ತೆ ಪುಲ್ಲಿಂಗದಲ್ಲಾಯ್ತು, ಅದಕ್ಕೆ ಇಲ್ಲಿ ಕೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಬಿಲ್ಲಿಕೆ ಬಚ್ಚೆ ಬಹುತ್ ಪ್ಯಾರೆ ಹೇ. ಮರದ ಎಲೆಗಳು ಉದುರು ಹೋಗಿವೆ, ಮರದ ಎಲೆಗಳು ಉದುರು ಹೋಗಿವೆ, ಮರನ ಪೇಡ್ ಅಂತಾರೆ, ಮರದ ಎಲೆಗಳು ಪೇಡ್ಗೆ ಪತ್ತೆ, ಎಲೆನ ಪತ್ತ ಅಂತಾರೆ, ಅದೇ ಎಲೆಗಳು ಪತ್ತೆ, ಎಲೆಗಳು ಬಹುವಚನ ಆಯ್ತು. ಸೊ ಪತ್ತೆ ಅಂತ ಹಿಂದಿಲಿ ಹೇಳ್ತಾರೆ, ಪತ್ತ ಏಕವಚನ, ಪತ್ತೆ ಬಹುವಚನ. ಸೊ ಮರದ ಎಲೆಗಳು ಪೇಡ್ಕೆ ಪತ್ತೆ ಉದುರು ಹೋಗಿವೆ, ಜಡ್ ಗಯೆ ಹೇ ಅಂತೀವಿ, ಜಡ್ ಗಯೆ ಹೇ, ಉದುರು ಹೋಗೋದನ್ನ ಜಡನ ಅಂತ ಹೇಳ್ತೀವಿ, ಉದುರು ಹೋಗಿವೆ ಜಡ್ ಗಯೆ ಹೇ, ಅದೇ ಮರದ ಎಲೆಗಳು ಉದುರು ಹೋಗಿವೆ ಅದನ್ನ ಹಿಂದಿಯಲ್ಲಿ ಪೇಡ್ಕೆ ಪತ್ತೆ ಜಡ್ ಗಯೆ ಹೇ ಅಂತ ಹೇಳ್ತೀವಿ. ಇಲ್ಲಿ ಪತ್ತ ಎಲೆ ಬಂದು ಪುಲ್ಲಿಂಗ್ ಆಗುತ್ತೆ, ಅದೇ ಎಲೆಗಳು ಅಂತಿದೆ ಅದು ಬಹುವಚನದಲ್ಲಾಯ್ತು, ಅದಕ್ಕೆ ಇಲ್ಲಿ ಕೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಪೇಡ್ಕೆ ಪತ್ತೆ ಏನಕಂದ್ರೆ ಪತ್ತೆ ಬಹುವಚನದಲ್ಲಿದೆ ಮತ್ತೆ ಪುಲ್ಲಿಂಗದಲ್ಲಿದೆ, ಅದಕ್ಕೆ ಇಲ್ಲಿ ಕೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಮರದ ಎಲೆಗಳು ಉದುರು ಹೋಗಿವೆ ಅದನ್ನ ಪೇಡ್ಕೆ ಪತ್ತೆ ಜಡ್ ಗಯೆ ಹೇ ಅಂತ ಹೇಳ್ತೀವಿ. ಸೊ ಇಷ್ಟೆಲ್ಲ ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಈ ವಿಡಿಯೋ ಅಂದ್ರೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಕಮೆಂಟ್ ಕೂಡ ಮಾಡಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಫಿರ್ ಅಗ್ಲಾ ವಿಡಿಯೋ ಮಿಲೇಂಗೆ, ಅಲ್ಲಿಯವರೆಗೂ ಧನ್ಯವಾದಗಳು.